ಎಲ್ರಿಗೂ ನಮಸ್ಕಾರ. ಕನ್ನಡ ವ್ಯಾಕರಣ ಪರಂಪರೆಯ ಮೊದಲ ಭಾಗದಲ್ಲಿ ನಾವು ನೋಡಿದಂತೆ ನಾಗವರ್ಮನಿಂದ ವಿರಚಿತವಾದಂತಹ ಕರ್ನಾಟಕ ಭಾಷಾಭೂಷಣ ಈ ಗ್ರಂಥದ ನಂತರ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಸಿದ್ಧವಾದ ಗ್ರಂಥ ಅದು ಕೇಶರಾಜನ ಶಬ್ದಮಣಿ ದರ್ಪಣ. ಕಾಲ ಕ್ರಿಸ್ತಶಕ 1260. ಈ ಶಬ್ದಮಣಿ ದರ್ಪಣ ಗ್ರಂಥವು ಇದರಷ್ಟು ಪ್ರಸಿದ್ಧ ಪಡೆದ ಗ್ರಂಥ ಕನ್ನಡ ವ್ಯಾಕರಣ ಪರಂಪರೆಯಲ್ಲಿ ಮತ್ತೊಂದಿಲ್ಲ ಎನ್ನಬಹುದು. ಇದಕ್ಕೆ ಕಾರಣ ಇದರ ವ್ಯಾಪಕತೆ, ಸಮಗ್ರತೆ, ಅಲ್ಲದೆ ಇದು ಕನ್ನಡದಲ್ಲಿ ರಚನೆಯಾಗಿರುವುದಾಗಿದೆ. ಶಬ್ದ ಸ್ಮೃತಿಯು ಬಹಳ ಸಂಗ್ರಹವಾಗಿ ಹೋಯಿತು. ಭಾಷಾಭೂಷಣ ಹಾಗೂ ಶಬ್ದಾನುಶಾಸನಗಳು ಸಂಸ್ಕೃತದಲ್ಲಿ ರಚಿತವಾದ ಗ್ರಂಥಗಳಾಗಿವೆ. ಹೀಗಾಗಿ ಕನ್ನಡದಲ್ಲಿ ರಚಿತವಾದಂತಹ ವಿಸ್ತಾರವಾದ ಕನ್ನಡ ವ್ಯಾಕರಣವನ್ನು ಹೊಂದಿರುವುದು ಈ ಶಬ್ದಮಣಿ ದರ್ಪಣ. ಹಾಗಾಗಿ ಇದು ಉಳಿಯಿತು, ಮೆರೆಯಿತು. ಈ ಕಾರಣದಿಂದಾಗಿ ಇದಕ್ಕೆ ಹಲವು ವೃತ್ತಿಗಳು, ವ್ಯಾಖ್ಯಾನಗಳು ಹುಟ್ಟಿಕೊಂಡಿವೆ. ಇದಾದ ನಂತರ ಭಟ್ಟಕಳಂಕನ ಶಬ್ದಾನುಶಾಸನ 1604 ರಚಿತವಾಗಿರುವಂಥದ್ದು. ನಾಗವರ್ಮನ ಭಾಷಾಭೂಷಣದಂತೆ ಈ ಭಟ್ಟಕಳಂಕನ ಶಬ್ದಾನುಶಾಸನವೂ ಸಹಿತ ಸಂಸ್ಕೃತದಲ್ಲಿಯೇ ರಚಿತವಾಗಿರುವಂತಹ ಗ್ರಂಥ. ಇದೊಂದು ಪ್ರೌಢ ವ್ಯಾಕರಣ. ಶಾಸ್ತ್ರಶುದ್ಧತೆ, ಖಚಿತತೆ ಮುಂತಾದ ಗುಣಗಳಿಂದ ಕೂಡಿದ್ದಾಗಿದೆ. ಇದರಿಂದ ಇದು ಪಂಡಿತ ಮಾನ್ಯವಾದ ವ್ಯಾಕರಣ ಗ್ರಂಥವಾಗಿದೆ. ಆದರೆ ಇದು ಜನಸಾಮಾನ್ಯರಿಗೆ ಮಾತ್ರ ಕೈವಶವಾಗಲಿಲ್ಲ. ಇದರ ನಂತರದಲ್ಲಿ 19ನೇ ಶತಮಾನದಲ್ಲಿ ಕನ್ನಡ ವ್ಯಾಕರಣಗಳು ಹೆಚ್ಚಿನ ಪ್ರಮಾಣದಲ್ಲಿ ರಚಿತವಾಗಿರುವುದನ್ನು ನಾವು ಕಾಣಬಹುದು. ಇದರಲ್ಲಿ ಪಾಶ್ಚಾತ್ಯ ವಿದ್ವಾಂಸರದ್ದು ಸಿಂಹಪಾಲಾಗಿದೆ. ವಿಲಿಯಂ ಕೇರಿ ಎಂಬುವನು ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್, ರಚಿತ ಕಾಲ ಕ್ರಿಸ್ತಶಕ 1817. ಈ ವ್ಯಾಕರಣವನ್ನು ಇಂಗ್ಲಿಷ್ ಭಾಷೆಯಲ್ಲಿ ರಚಿಸಿ ಪ್ರಕಟಿಸಿರುವುದನ್ನು ನಾವು ಕಾಣುತ್ತೇವೆ. ತದನಂತರ ಜಾನ್ ಮೆಕ್ರೆಲ್ ಎಂಬುವನು ಎ ಗ್ರಾಮರ್ ಆಫ್ ದಿ ಕರ್ನಾಟಕ ಲ್ಯಾಂಗ್ವೇಜ್ ರಚನೆ 1820 ಈ ಕೃತಿಯನ್ನು ನೋಡಬಹುದು. ಇದೇ ರೀತಿ ಥಾಮಸ್ ಹಡ್ಸನ್, ಜೀಗ್ಲರ್, ಕ್ರೇಟರ್ ಇನ್ನೂ ಮೊದಲಾದವರು ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ಗ್ರಂಥಗಳನ್ನು ರಚಿಸಿದ್ದಾರೆ. ಆದರೆ ಪ್ರಧಾನವಾಗಿ ಇವೆಲ್ಲ ರಚಿತವಾದದ್ದು ಇಂಗ್ಲಿಷ್ ಭಾಷೆಯಲ್ಲಿ, ಮತ್ತು ಕನ್ನಡ ಕಲಿಯುವ ಇಂಗ್ಲಿಷರಿಗೆ ಇದು ಸುಲಭವಾಗಿ ಕಲಿಸುವ ಉದ್ದೇಶದಿಂದ ರಚಿತವಾಗಿರುವಂಥದ್ದನ್ನು ನೋಡಬಹುದು. ಕ್ರಿಸ್ತಶಕ 1830 ಶ್ರೀರಂಗಪಟ್ಟಣದ ಕೃಷ್ಣಮಾಚಾರ್ಯರ ಹೊಸಗನ್ನಡ ನುಡಿಗನ್ನಡಿ ಎಂಬ ಕನ್ನಡ ಹೊಸಗನ್ನಡ ವ್ಯಾಕರಣವು ಪ್ರಕಟವಾಯಿತು. ಇದು ಕನ್ನಡದಲ್ಲಿ ರಚಿತವಾದ ಹೊಸಗನ್ನಡ ವ್ಯಾಕರಣವಾಗಿದೆ. ಇದರ ನಂತರ 19ನೇ ಶತಮಾನದಲ್ಲಿ ಶಬ್ದಮಣಿ ದರ್ಪವನ್ನು ಸಂಪಾದಿಸಿ ಪ್ರಕಟಿಸಿದ ಫರ್ಡಿನಾಂಡ್ ಕಿಟ್ಟಲರು ಕನ್ನಡ ವ್ಯಾಕರಣ ಸೂತ್ರಗಳು, ಸಂಕ್ಷೇಪ ವ್ಯಾಕರಣ ಸೂತ್ರಗಳು ಎಂಬೆರಡು ಕೃತಿಗಳನ್ನು ಶಬ್ದಮಣಿ ದರ್ಪಣದ ಮಾದರಿಯಲ್ಲಿ ಕನ್ನಡದಲ್ಲಿ ರಚಿಸಿದರು. 1903 ಅವರದೇ ಇಂಗ್ಲಿಷ್ ಗ್ರಂಥ ಎ ಗ್ರಾಮರ್ ಆಫ್ ದಿ ಕನ್ನಡ ಲ್ಯಾಂಗ್ವೇಜ್ ಪ್ರಕಟವಾಯಿತು. 1914 ಹೆರಾಲ್ಡ್ ಸ್ಪೆನ್ಸರ್ನ ಎ ಕ್ಯಾಂಡ್ರಿಜ್ ಗ್ರಾಮರ್ ಎಂಬ ಕೃತಿಯು ಪ್ರಕಟವಾಯಿತು. ಇಂಗ್ಲಿಷರು ಕನ್ನಡ ಕಲಿಯಲು ಬಳಸುವ ಉತ್ತಮ ವ್ಯಾಕರಣ ಗ್ರಂಥ ಇದಾಗಿದೆ. ಇದು ಹಡ್ಸನ್ನ ಕೃತಿಯ ವಿಸ್ತೃತ ಹಾಗೂ ಪರಿಷ್ಕೃತ ರೂಪವಾಗಿದೆ. ಭಾಷೆಯನ್ನು ಕಲಿಯುವವರನ್ನು ಉದ್ದೇಶಿಸಿ ರಚಿತವಾಗಿದ್ದರೂ ಸಹಿತ ಇದು ಒಂದು ಮೇಲ್ಮಟ್ಟದ ವ್ಯಾಕರಣ ಕೃತಿಯಾಗಿದೆ.
ಇಲ್ಲಿಂದ ಮುಂದಕ್ಕೆ ಆಧುನಿಕ ಯುಗದಲ್ಲಿ ಶಾಲಾ ಕಾಲೇಜುಗಳ ಉಪಯೋಗಕ್ಕಾಗಿ ಹತ್ತು ಹಲವಾರು ವ್ಯಾಕರಣ ಗ್ರಂಥಗಳು ಹುಟ್ಟಿದವು. ಉದಾಹರಣೆಗಾಗಿ ಬಿ ಮಲ್ಲಪ್ಪನವರು 1930 ಶಬ್ದಾದರ್ಶ ಎಂಬ ಗ್ರಂಥವನ್ನು ಹೊರತಂದರು. ನಂತರ ಎಎನ್ ನರಸಿಂಹಯ್ಯನವರು ಕನ್ನಡ ಪ್ರಥಮ ವ್ಯಾಕರಣ 1949 ಪ್ರಕಟಿಸಿದರು. ನಂತರ ತೀನಂಶ್ರೀಯವರು ಕನ್ನಡ ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು 1956 ಪ್ರಕಟಿಸಿದರು. ಹೀಗೆ ಹಲವಾರು ವ್ಯಾಕರಣ ಗ್ರಂಥಗಳು ಬರುತ್ತಿರುವುದನ್ನು ನಾವು ಕಾಣಬಹುದು. ಆಧುನಿಕ ಭಾಷಾ ವಿಜ್ಞಾನದ ಅಧ್ಯಯನವು ಪ್ರಾರಂಭವಾದ ಮೇಲೆ ಎಎನ್ ನರಸಿಂಹಯ್ಯ, ಜಿ ಎಸ್ ಗಾಯಿ, ಬಿ ರಾಮಚಂದ್ರರಾವ್, ಕುಶಾಲಪ್ಪ ಗೌಡ, ಜೆ ಎಸ್ ಕೊಳ್ಳಿ ಹೀಗೆ ಮೊದಲಾದ ವಿದ್ವಾಂಸರು ಆನ್ವಯಿಕ ವ್ಯಾಕರಣದ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿದ್ದಾರೆ. ಶುದ್ಧ ವ್ಯಾಕರಣದ ದೃಷ್ಟಿಯಿಂದ ಹೆಸರಿಸಬಹುದಾದ ಇತ್ತೀಚಿನ ಕೃತಿಗಳೆಂದರೆ ಎನ್ ರಂಗನಾಥ ಶರ್ಮರ ಹೊಸಗನ್ನಡ ವ್ಯಾಕರಣ, ಟಿ ವಿ ವೆಂಕಟಾಚಲ ಶಾಸ್ತ್ರಿಯವರ ಹೊಸಗನ್ನಡ ವ್ಯಾಕರಣ ಪ್ರಮುಖವಾದವುಗಳು. ಒಟ್ಟಾರೆ ಹಳಗನ್ನಡ ವ್ಯಾಕರಣಗಳ ಸಮಗ್ರ ಹಾಗೂ ವ್ಯಾಪಕವಾದ ಒಂದು ಅಧ್ಯಯನವನ್ನು ಎಂ ವಿ ಸೀತಾರಾಮಯ್ಯನವರ ಪ್ರಾಚೀನ ಕನ್ನಡ ವ್ಯಾಕರಣಗಳು 1979 ರಚಿತವಾಗಿರುವುದು ಈ ಕೃತಿಯು ನಮಗೆ ವಿಷಯವನ್ನು ಒದಗಿಸುತ್ತದೆ. ಇವಲ್ಲದೆ ವ್ಯಾಕರಣ ಸಂಬಂಧವಾಗಿ ಹಲವಾರು ಬಿಡಿ ಲೇಖನಗಳು, ಸಣ್ಣ ಪುಟ್ಟ ಪುಸ್ತಕಗಳು ಬಂದಿರುವುದನ್ನು ನಾವು ನೋಡುತ್ತೇವೆ. ಅವುಗಳಲ್ಲಿ ಕೂಡ ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಎಷ್ಟೋ ಮೌಲಿಕ ವಿಚಾರಗಳು ಅಡಕವಾಗಿರುವುದನ್ನು ನಾವು ನೋಡುತ್ತೇವೆ. ಕನ್ನಡ ವ್ಯಾಕರಣ ಪರಂಪರೆಗೆ ಸಂಬಂಧಪಟ್ಟಂತೆ ಇದು ಬಹು ಸಂಕ್ಷಿಪ್ತ ನೋಟವಾಗಿದೆ. ಒಟ್ಟಾರೆಯಾಗಿ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ರಚಿತವಾಗಿರುವಂಥ ಕೃತಿಗಳನ್ನು ನಾವು ಪ್ರಾಸಂಗಿಕವಾಗಿ ವ್ಯಾಕರಣ ವಿಚಾರಗಳನ್ನು ತಿಳಿಸುವವು ಎಂದು ಸಮಗ್ರವಾಗಿ ವ್ಯಾಕರಣವೇ ಆಗಿರುವಂಥವುಗಳು ಎಂದು ಅವಕ್ಕೆ ಬರೆದ ಟೀಕೆಗಳು, ವ್ಯಾಕರಣದ ಕೆಲವು ಅಂಶಗಳನ್ನಷ್ಟೇ ಕುರಿತು ಮಾಡಿದ ಅಧ್ಯಯನಗಳು, ಭಾಷಾ ವಿಜ್ಞಾನದಿಂದ ಕಸಿಗೊಂಡ ಅನ್ವಯಿಕ ಅಧ್ಯಯನಗಳು ಎಂದು 5 ವಿಂಗಡಿಸಬಹುದು. ಇವುಗಳ ಪೈಕಿ ಸಮಗ್ರ ವ್ಯಾಕರಣ ಗ್ರಂಥಗಳೇ ಆಗಿರುವ ಪ್ರಮುಖ ಕೃತಿಗಳ ಬಗ್ಗೆ ಸ್ವಲ್ಪ ವಿಸ್ತಾರವಾಗಿ ನೋಡಬೇಕಾಗುತ್ತದೆ. ಈ ದಿಶೆಯಲ್ಲಿ ನೇರವಾಗಿ ವ್ಯಾಕರಣಕ್ಕೆ ಸಂಬಂಧಿಸದಿದ್ದರೂ ಪ್ರಾಸಂಗಿಕವಾಗಿಯಷ್ಟೇ ವ್ಯಾಕರಣ ವಿಚಾರಗಳನ್ನು ತಿಳಿಸುವ ಕವಿರಾಜ ಮಾರ್ಗ ಕೃತಿಯ ಕುರಿತು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಧನ್ಯವಾದಗಳು.